ಟರ್ನಿಂಗ್ ಪಾಯಿಂಟ್ಗೆ ಸ್ವಾಗತ. ನಲಪಾಡ್ ಕಾಲರ್ ಹಿಡಿದು ನೂಕಿದ್ದೇಕೆ ಡಿ ಕೆ ಸುರೇಶ್ ಅವರು? ಸಿದ್ದು ಸರ್ ಇದ್ದಾರೆ ಅಂತ ಡಿ ಕೆ ಎಚ್ಚರಿಸಿದ್ದು ಇದಕ್ಕ. ಪಟ್ಟಕ್ಕೇರೋಕ್ಕೂ ಮುಂಚೆ ನಲಪಾಡ್ ಅಸಲಿ ಮುಖ ಏನಿದು, ಸಿದ್ದು ಸರ್ ಇದ್ದಾರೆ ಅಂತೀರಾ? ಅದನ್ನೇ ತೋರಿಸ್ತೀವಿ. ಅದಕ್ಕೂ ಮುನ್ನ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋವೆಲ್ಲ ಐಕಾನ್ ಒತ್ತಿ. ನ್ಯೂಸ್ ಫಸ್ಟ್ ಕನ್ನಡ ಮಾತ್ರ ಈ ವಿಡಿಯೋಗಳನ್ನು, ಎರಡು ವಿಡಿಯೋಗಳನ್ನು, ಬಹುಮುಖ್ಯವಾದ ವಿಡಿಯೋಗಳನ್ನು ತನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಪಬ್ಲಿಷ್ ಮಾಡಿದೆ, ಅಪ್ಲೋಡ್ ಮಾಡಿದೆ. ವಿಶೇಷವಾಗಿ ಇಲ್ಲೊಂದು ವಿಡಿಯೋ ಇದೆ ನೋಡಿ. ಡಿ ಕೆ ಸುರೇಶ್ ಅವರು, ಬೆಂಗಳೂರು ಗ್ರಾಮಾಂತರ ಸಂಸದ ಡಿ ಕೆ ಸುರೇಶ್ ಅವರು, ಮೂರನೇ ದಿನದ ಮೇಕೆದಾಟು ಪಾದಯಾತ್ರೆಯ ಸಂದರ್ಭದಲ್ಲಿ ಯೂತ್ ಕಾಂಗ್ರೆಸ್ನ, ರಾಜ್ಯ ಯೂತ್ ಕಾಂಗ್ರೆಸ್ನ ಭಾವಿ ಅಧ್ಯಕ್ಷರಾಗಿರ್ತಕ್ಕಂತಹ ಮೊಹಮ್ಮದ್ ನಲಪಾಡ್ ಅವರ ಕಾಲರ್ ಹಿಡಿದು ಪಕ್ಕಕ್ಕೆ ನೂಕಿದ್ದಾರೆ. ಅದ್ಯಾವ ತಪ್ಪಿಗೋಸ್ಕರ, ಅದ್ಯಾವ ಕಾರಣಕ್ಕೋಸ್ಕರ ಸಂಸದ ಡಿ ಕೆ ಸುರೇಶ್ ಅವರು ಭಾವಿ ಯುವ ಅಧ್ಯಕ್ಷನಿಗೆ ಹೀಗೆ ಮಾಡಿದ್ರು ಅನ್ನೋದು ನಿಮಗೆ ಅರ್ಥವಾಗಬೇಕು ಅಂದರೆ ಒಂದೆರಡು ದಿನದ ಒಂದಷ್ಟು ಘಟನೆಗಳನ್ನು, ಸಂಘಟನೆಗಳನ್ನು, ವರ್ತನೆಗಳನ್ನು ನೀವು ಸೂಕ್ಷ್ಮವಾಗಿ ನೋಡಬೇಕಾಗುತ್ತೆ. ನಿನ್ನೆ ಎರಡನೇ ದಿನ ಮೇಕೆದಾಟು ಪಾದಯಾತ್ರೆಯ ಎರಡನೇ ದಿನ ಸಿದ್ದರಾಮಯ್ಯ ಅವರು ಅವತ್ತು ಇರಲಿಲ್ಲ. ಜ್ವರ ಕಾಣಿಸಿಕೊಂಡ ಕಾರಣಕ್ಕೋಸ್ಕರ ಅವರು ವಿಶ್ರಾಂತಿಯನ್ನು ಪಡೆಯೋಕ್ಕೋಸ್ಕರ ವಾಪಸ್ ಬೆಂಗಳೂರಿಗೆ ಬಂದಿದ್ದರು. ಈ ಸಂದರ್ಭದಲ್ಲಿ ಸಂಜೆ 7 ಗಂಟೆ ಹೊತ್ತಿಗೆ ಪಾದಯಾತ್ರೆ ಡಿ ಕೆ ಶಿವಕುಮಾರ್ ಅವರ ಹುಟ್ಟೂರು ದೊಡ್ಡ ಹಾಲ್ನಳ್ಳಿಗೆ ತಲುಪಿದ ಕೂಡಲೇ ಒಂದಷ್ಟು ಜನ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ರು. ಈ ವಿಚಾರವಾಗಿ ಇಟಿವಿ ಭಾರತ್ ತನ್ನ ಒಂದು ವರದಿಯಲ್ಲಿ ಉಲ್ಲೇಖಿಸಿದೆ. ಇಂಥದ್ದೊಂದು ಘೋಷಣೆಯನ್ನು ಅಭಿಮಾನಿಗಳು, ಒಂದಷ್ಟು ಜನ ಕೂಗುವ ಸಂದರ್ಭದಲ್ಲಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಅವರು ಕೂಡ ಸೈಲೆಂಟ್ ಆಗಿದ್ದರು. ಬೇರೆ ಸಂದರ್ಭಗಳಲ್ಲಿ ಡಿ ಕೆ ಅಂದ ಕೂಡಲೇ ಯಾವ ಡಿ ಕೆನೂ ಇಲ್ಲ, ಯಾವ ಡಿ ಕೆ ಬಾಸೂ ಇಲ್ಲ, ಪಕ್ಷ ಬಾಸ್ ಅನ್ನೋ ಮಾತನ್ನು ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ರು. ಆದರೆ ನಿನ್ನೆ ಪಾದಯಾತ್ರೆ ಎರಡನೇ ದಿನ ಮುಂದಿನ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅಂದಾಗಿಯೂ ಕೂಡ ಡಿ ಕೆ ಶಿವಕುಮಾರ್ ಅವರು ಸೈಲೆಂಟ್ ಆಗಿದ್ದರು. ಆದರೆ ಇವತ್ತು ಮತ್ತೊಮ್ಮೆ ಸಿದ್ದರಾಮಯ್ಯ ಅವರು ಪಕ್ಕದಲ್ಲಿದ್ದಾಗ್ಯೂ ಕೂಡ ಒಂದಷ್ಟು ಜನ ಸಿದ್ದರಾಮಯ್ಯ ಅವರ ಸನಿಹಕ್ಕೆ ಬಂದು ಡಿ ಕೆ ಅಂತ ಘೋಷಣೆಯನ್ನು ಕೂಗ್ತಾರೆ. ಆ ಸಂದರ್ಭದಲ್ಲಿ ಪಕ್ಕದಲ್ಲೇ ಇದ್ದಂತಹ ಕೆ ಪಿ ಸಿ ಸಿ ಅಧ್ಯಕ್ಷರು ಏನು ಮಾಡ್ತಾರೆ ನೋಡಿ, ಏ ಸುಮ್ಮನೆ ರೀ, ಸಿದ್ದರಾಮಯ್ಯ ಸರಿದರೆ, ಸಿದ್ದರಾಮಯ್ಯ ಸರಿದರೆ ಅನ್ನೋದನ್ನು ಸನ್ನೆ ಮಾಡಿ ತೋರಿಸ್ತಾರೆ. ಅದಾದ ಮೇಲೇ ಒಂದಷ್ಟು ಜನ ಯಾರು ಘೋಷಣೆಗಳನ್ನು ಕೂಗ್ತಿದ್ರಲ್ಲ ಅವರು ಸೈಲೆಂಟ್ ಆಗ್ತಾರೆ. ಇದಾದ ಕೂಡಲೇ ಈ ವಿಡಿಯೋ ಕ್ಯಾಪ್ಚರ್ ಆಗಿರಬಹುದಾ, ಅಥವಾ ಇದೇ ಕಾರಣಕ್ಕೋಸ್ಕರ ಇಂಥದ್ದೊಂದು ಘಟನೆ ನಡೆದಿರಬಹುದಾ ಅನ್ನೋ ಅನುಮಾನಕ್ಕೆ ಪುಷ್ಟಿ ನೀಡುವಂತಹ ವಿಚಾರ ಏನಂದರೆ, ಮೊಹಮ್ಮದ್ ನಲಪಾಡ್ ಅವರು ಸಿದ್ದರಾಮಯ್ಯ ಅವರ ಮುಂದೆ ಬಂದು ನಿಂತ್ಕೊಂಡು ಅವರ ಹಿಂದೆ ಯಾರು ಕೂಗಿದ್ರಲ್ಲ ಅಂಥವ್ರಿಗೆ ಯಾರಿಗೋ ಒಂದು ಅವಾಜ್ ಹಾಕೋದಕ್ಕೋ, ಎಚ್ಚರಿಕೆ ನೀಡೋದಕ್ಕೋ ಮುಂದೆ ಬರ್ತಾರೆ. ಆ ಸಂದರ್ಭದಲ್ಲಿ ಸಂಸದ ಡಿ ಕೆ ಸುರೇಶ್ ಅವರು ನಲಪಾಡ್ ಅವರ ಕಾಲರ್ ಹಿಡಿದು ಪಕ್ಕಕ್ಕೆ ತಳ್ತಾರೆ. ಇದು ಮೇಲ್ನೋಟಕ್ಕೆ ಈ ವಿಡಿಯೋವನ್ನು ನೋಡಿದ್ರೆ ನಮಗನ್ನಿಸುವಂತಹ ವಿಚಾರ. ಯಾಕಂದರೆ ಇದೇ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಪಟ್ಟಕ್ಕೋಸ್ಕರ ಇಬ್ಬರು ಕಚ್ಚಾಡ್ತಿದ್ದಾರೆ. ಆ ಇಬ್ಬರ ಹಿಂದೆ ಇಬ್ಬರು ನಾಯಕರಿದ್ದಾರೆ, ಒಬ್ಬರು ರಕ್ಷಾರಾಮಯ್ಯ, ಮತ್ತೊಬ್ಬರು ಮೊಹಮ್ಮದ್ ನಲಪಾಡ್. ಮೊಹಮ್ಮದ್ ನಲಪಾಡ್ ಅವರ ಹಿಂದೆ ಇದೇ ಡಿ ಕೆ ಶಿವಕುಮಾರ್ ಅವರಿದ್ದಾರೆ, ರಕ್ಷಾರಾಮಯ್ಯ ಅವರಿಂದೆ ಸಿದ್ದರಾಮಯ್ಯ ಅವರಿದ್ದರು. ಆ ಕಾರಣಕ್ಕೋಸ್ಕರನೇ ಒಂದಷ್ಟು ಟರ್ಮ್ ಈಗಾಗಲೇ ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿರುವಂಥದ್ದು ರಕ್ಷಾರಾಮಯ್ಯ ಅವರು. ಇದೇ ಫೆಬ್ರವರಿಯ ನಂತರದಲ್ಲಿ, ಫೆಬ್ರವರಿ ತಿಂಗಳಲ್ಲಿ ಇದೇ ಮೊಹಮ್ಮದ್ ನಲಪಾಡ್ ಅವರು ರಾಜ್ಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಪ್ರಮಾಣ ವಚನ ಸ್ವೀಕರಿಸುವ ಸಾಧ್ಯತೆಗಳಿವೆ. ಇಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರ ಮೇಲಿನ ಕೋಪಕ್ಕೋ, ಅಥವಾ ನನ್ನನ್ನು ಬೆಂಬಲಿಸಲಿಲ್ಲ ಅನ್ನೋ ಬೇಸರಕ್ಕೋ ನಲಪಾಡ್ ಅಂಡ್ ಟೀಮ್ ಇಂತಹ ಘೋಷಣೆಗಳನ್ನು ಕೂಗಿರಬಹುದಾ, ಅಥವಾ ಈ ಥರ ಸಿದ್ದರಾಮಯ್ಯ ಅವರಿಗೆ ಮುಜುಗರವನ್ನುಂಟು ಮಾಡುವಂತಹ ಕೆಲಸವನ್ನು ಮಾಡ್ತಿರಬಹುದಾ? ಯಾಕಂದರೆ ರಾಜ್ಯ ಕಾಂಗ್ರೆಸ್ನ ಅಲ್ಪಸಂಖ್ಯಾತರ ಘಟಕದ ಅಧ್ಯಕ್ಷರ ಪದಗ್ರಹಣ ಸಂದರ್ಭದಲ್ಲೂ ಕೂಡ ಇಂಥದ್ದೇ ಮುಜುಗರವನ್ನು, ಇಂಥದ್ದೇ ಅಪಮಾನವನ್ನು ಯಾರು ಮಾಡಿದ್ರು ಅನ್ನುವಂತಹ ಚರ್ಚೆ ನಡೆದಾಗ ಇದೇ ನಲಪಾಡ್ ಅಂಡ್ ಟೀಮ್ ಹೆಸರು ಮುಂದೆ ಬಂದಿತ್ತು. ಇದೀಗ ಅಂಥದ್ದೇ ಕೆಲಸವನ್ನು, ಮುಜುಗರವನ್ನು, ಬೇಸರವನ್ನು, ಅದು ಕನಕಪುರ ಕ್ಷೇತ್ರದಲ್ಲೇ ಡಿ ಕೆ ಶಿವಕುಮಾರ್ ಅವರ ಪಕ್ಕದಲ್ಲೇ ಸಿದ್ದರಾಮಯ್ಯ ಅವರಿಗೆ ಮಾಡಿರುವಂಥದ್ದು ನಲಪಾಡ್ ಅಂಡ್ ಟೀಮ. ಇದೇ ಕಾರಣಕ್ಕೋಸ್ಕರನೇ ಡಿ ಕೆ ಸುರೇಶ್ ಅವರು ಪಕ್ಷದಲ್ಲಿ ಇಲ್ಲ ಸಲ್ಲದ ಗೊಂದಲಗಳನ್ನು ಸೃಷ್ಟಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರನೇ ಕಾಲರ್ ಹಿಡಿದು ಪಕ್ಕಕ್ಕೆ ತಳ್ಳಿದ್ರ. ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಕರ್ನಾಟಕ ಸ್ಟುಡಿಯೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಒತ್ತಿ.